ಪ್ರತಿಯೊಂದು ಮಹಿಳೆಯ ನೋವನ್ನ ಕೇಳುವ ಹಾಗೆ ಅವರಿಗೆ ಸ್ಪಂದಿಸುವ ನಿಮ್ಮ ಪ್ರೀತಿಯ ಚಾನಲ್ ದಿಯಾ ಸಂಧಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಯಾವಾಗಲೂ ನಿಮ್ಮೊಂದಿಗೆ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ದಿಯಾ ಸಂಧಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಯಾವ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಮಗೆ ಗರ್ಭಧಾರಣೆ ಆಗೋದಕ್ಕೆ ತೊಂದರೆ ಕೊಡುವಂತಹ ಈ ಒಂದು ಸಮಸ್ಯೆ ಬಗ್ಗೆ ನಾನು ನಿಮಗೆ ಇಲ್ಲಿ ವಿವರಿಸ್ತಾ ಇದ್ದೀನಿ ಈ ಸಮಸ್ಯೆ ಇದ್ದವ್ರಿಗೆ ಜಾಸ್ತಿನೇ ಇನ್ಫರ್ಟಿಲಿಟಿ ಸಮಸ್ಯೆ ಇರತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವ್ರಿಗೆ ಗರ್ಭಧಾರಣೆ ಆಗ್ತಾ ಇರಲ್ಲ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಆಲ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಆಲ್ ಅನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನನ್ನ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ವಿಡಿಯೋನ ಇಷ್ಟಪಡೋರು ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡೋರು ದಯವಿಟ್ಟು ಇವಾಗಲೇ ಒಂದು ಲೈಕನ್ನ ಪ್ರೆಸ್ ಮಾಡಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಿಮಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತಂದರೆ ನೀವು ತಿಳ್ಕೊಬೇಕು ನೀವು ಅನುಭವಿಸ್ತಾ ಇರುವಂಥದ್ದು ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಹೌದು ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯಿಂದ ನಾವು ತುಂಬಾ ಸಮಸ್ಯೆಯನ್ನು ಎದುರಿಸ್ತೀವಿ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ನಮ್ಮ ಇಡೀ ದೇಹದ ಎಲ್ಲ ಸಮಸ್ಯೆಗೂ ಸಹ ಇದು ಕಾರಣ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಹೌದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನುಗಳ ಅಸಮತೋಲನ ಅಂತ ಅಂದರೆ ನಮ್ಮ ದೇಹದಲ್ಲಿ ಒಂದು ನಿರ್ದಿಷ್ಟವಾದ ಹಾರ್ಮೋನ್ ಲೆವೆಲ್ ಇರಬೇಕಾಗತ್ತೆ ಹಾರ್ಮೋನುಗಳ ಮಟ್ಟ ಹೊಂದಿರಬೇಕಾಗತ್ತೆ ಇಲ್ಲಿ ಏನಾಗತ್ತೆ ಅಂತ ಕೇಳಿದರೆ ನಮ್ಮ ದೇಹದಲ್ಲಿ ಒಂದೇ ಜಾಸ್ತಿ ಹಾರ್ಮೋನ್ಸ್ಗಳ ಮಟ್ಟ ಇರುವಂಥದ್ದು ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಇಲ್ಲ ನಿಮ್ಮ ಹಾರ್ಮೋನ್ಸ್ಗಳ ಮಟ್ಟ ಅಥವಾ ಹಾರ್ಮೋನ್ಸ್ ಲೆವೆಲ್ ಅನ್ನೋದು ಕಡಿಮೆ ಆಗುವಂಥದ್ದು ಈ ರೀತಿಯಾಗಿ ಇಂಬ್ಯಾಲೆನ್ಸ್ ಆಗೋದನ್ನೇ ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಕೆಲವೊಂದು ಸಿಂಟಮ್ಸ್ಗಳ ಮೂಲಕ ಸೈನ್ ಆ್ಯಂಡ್ ಸಿಂಟಮ್ಸ್ಗಳ ಮೂಲಕ ನೀವು ತಿಳ್ಕೊಬೋದು ಏನೇನು ಆಗುತ್ತೆ ಅಂತ ಕೇಳಿದರೆ ಮೊದಲನೇದಾಗಿ ನಿಮಗೆ ಎನಿ ಟೈಮ್ ಅತಿಯಾದ ಸುಸ್ತಾಗ್ತಾ ಇರುವಂಥದ್ದು ಯಾವಾಗಲೂ ದಣಿದ ಹಾಗೆ ನಿಮಗೆ ಫೀಲ್ ಆಗ್ತಾ ಇರುವಂಥದ್ದು ಇನ್ನು ತೂಕದಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಇನ್ನು ನಿಮಗೆ ಮಸಲ್ಸ್ ವೀಕ್ನೆಸ್ ಮಸಲ್ಸ್ ಪೇನ್ ಅನ್ನು ನಿಮಗೆ ಕಾಣಿಸ್ಕೊಳ್ಳೋದು ಅಥವಾ ಟೆಂಡರ್ನೆಸ್ ನಿಮಗೆ ಕಾಣಿಸ್ಕೊಳ್ತಾ ಇರತ್ತೆ ಇನ್ನು ನಿಮ್ಮ ಜಾಯಿಂಟಲ್ಲಿ ನಿಮ್ಮ ಪ್ರತಿ ಜಾಯಿಂಟಲ್ಲಿ ಸಹ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು ಸ್ವೆಲ್ಲಿಂಗ್ ಬರುವಂಥದ್ದು ಸ್ವೆಲ್ಲಿಂಗ್ ಅಂತ ಹೇಳಿದರೆ ಊತ ಬರುವಂಥದ್ದು ಇವೆಲ್ಲ ಸಹ ನಿಮಗೆ ಆಗ್ತಾ ಇರುತ್ತೆ ಇನ್ನು ನಿಮ್ಮ ಹಾರ್ಟ್ ರೇಟ್ನಲ್ಲಿ ನಿಮಗೆ ಬದಲಾವಣೆ ಆಗ್ತಾ ಇರುತ್ತೆ ಇನ್ನು ನಿಮಗೆ ಯಾವಾಗಲೂ ಸಹ ಬೆವರು ಬರ್ತಾ ಇರುವಂಥದ್ದು ಬೆವರುವುದು ನೀವು ಸ್ವೆಟ್ಟಿಂಗ್ ಆಗುವಂಥ ಆಗುವಂಥದ್ದು ಹಾಗೆ ದೇಹದ ಶಾಖದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ನಿಮಗೆ ಇನ್ನೊಂದು ಏನು ಸಿಂಟಮ್ ಕಾಣಿಸ್ಕೊಳ್ಳುತ್ತೆ ಅಂತ ಕೇಳಿದರೆ ಫ್ರೀಕ್ವೆಂಟ್ ಯೂರಿನೇಷನ್ ಯಾವಾಗಲೂ ಸಹ ಮೂತ್ರ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ ನಿಮಗೆ ಬಾಯಾರಿಕೆ ನಿಮಗೆ ಜಾಸ್ತಿ ಬಾಯಾರಿಕೆ ಆಗುವಂಥದ್ದು ಜಾಸ್ತಿ ಹಸಿವಾಗುವಂಥದ್ದು ನಿಮ್ಮ ದಾಂಪತ್ಯದಲ್ಲಿ ನೀವು ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ನಿಮಗೆ ಡಿಪ್ರೆಷನ್ ಫೀಲ್ ಆಗುವಂಥದ್ದು ಇರಿಟೇಷನ್ ಕಿರಿಕಿರಿ ಆಗುವಂಥದ್ದು ಒತ್ತಡ ಏನೋ ಅಂದರೆ ಸ್ಟ್ರೆಸ್ ಫೀಲ್ ಆಗ್ತಾ ಇರುವಂಥದ್ದು ನಿಮ್ಮ ಕಣ್ಣಿನ ವಿಷನಲ್ಲಿ ಬ್ಲರ್ ಆಗುವಂಥದ್ದು ಹಾಗೇ ಇನ್ಫರ್ಟಿಲಿಟಿ ಆಗೋದಕ್ಕೆ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇರುವಂಥದ್ದು ನಿಮ್ಮ ಕೂದಲು ಉದುರುವಂಥದ್ದು ಅಥವಾ ನಿಮ್ಮ ಕೂದಲಲ್ಲಿ ತಿನ್ನಾಗುವಂಥದ್ದು ನಿಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ ಬರುವಂಥದ್ದು ಅಥವಾ ನಿಮಗೆ ಪಿ ಸಿ ಎಸ್ ಪಿ ಸಿ ಓಡಿ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇರುವಂಥದ್ದು ಹೆವಿ ಬ್ಲೀಡಿಂಗ್ ಸಮಸ್ಯೆ ಆಗುವಂಥದ್ದು ಹಾಗೆ ನಿಮಗೆ ಪೀರಿಯಡ್ಸ್ ಬಿಫೋರ್ ಡ್ರಾಪ್ ಥರ ನಿಮಗೆ ಬ್ಲೀಡ್ ಆಗುವಂಥದ್ದು ಇನ್ನೇನು ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ ಅದಕ್ಕೂ ಬಿಫೋರ್ ಒಂದು ಒಂದು ವಾರದ ಮೊದಲು ಅಥವಾ ಒಂದು ಮೂರು ನಾಲ್ಕು ದಿನದ ಮೊದಲು ನಿಮಗೆ ಒಂದು ಡ್ರಾಪ್ ಎರಡು ಡ್ರಾಪ್ ಆಗುವ ಬ್ಲೀಡಿಂಗ್ ಆಗುವಂಥದ್ದು ಹಾಗೆ ಈ ರೆಗ್ಯುಲರ್ ಪೀರಿಯಡ್ಸ್ ಕಾಣಿಸೋ ಪ್ರೆಗ್ನೆನ್ಸಿ ರಿಲೇಟೆಡ್ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಓವರಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ಸಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾರಣ ಆಗುತ್ತೆ ಸೊ ಹಾಗೆ ನಿಮಗೆ ಏನಾದ್ರೂ ಗರ್ಭಕೋಶ ಸಮಸ್ಯೆ ಇದ್ರೆ ಇವೆಲ್ಲದಕ್ಕೂ ನಿಮ್ಮ ಅನ್ಹೆಲ್ದಿ ಡಯೆಟ್ ಮತ್ತೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಮಗೆ ಈ ಎಲ್ಲ ಸಮಸ್ಯೆಗೂ ಸಹ ಒಂದು ಕಾರಣ ಆಗ್ತಾ ಹೋಗುತ್ತೆ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸೋದ್ರ ಮೂಲಕ ಅಥವಾ ಬ್ಲಡ್ ಟೆಸ್ಟಲ್ಲಿ ಈಸ್ಟ್ರೋಜನ್ ಲೆವೆಲ್ ಎಷ್ಟಿದೆ ನಿಮಗೆ ಯಾವ್ಯಾವ ಹಾರ್ಮೋನ್ ಎಷ್ಟಿದೆ ಅನ್ನೋ ನೋಡೋದ್ರ ಮೂಲಕ ನಿಮಗೆ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಹಾಗೆ ನಿಮಗೆ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡೋದರಿಂದ ನಿಮ್ಮ ಓವರಿ ಹೇಗಿದೆ ನಿಮ್ಮ ಓವರಿಯಲ್ಲಿ ಯಾವ ಥರದ ಗ್ರೋತ್ ಇದೆ ನಿಮ್ಮ ಓವರಿಯಲ್ಲಿ ಹೇಗೆ ಬರ್ತಾ ಇದೆಯಾ ಹೇಗೆ ಬರ್ತಾ ಇಲ್ವಾ ಈ ಎಲ್ಲ ನೋಡೋದರಿಂದ ನಿಮಗೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆಯಾ ಆಗಿಲ್ವಾ ಅನ್ನೋದು ಗೊತ್ತಾಗ್ತಾ ಇರತ್ತೆ ಇನ್ನು ಅಲ್ಟ್ರಾಸೌಂಡ್ ಮಾಡೋದರಿಂದ ಅಂದರೆ ಸ್ಕ್ಯಾನ್ ಮಾಡೋದ್ರಿಂದ ಸಹ ನಿಮಗೆ ಗೊತ್ತಾಗ್ತಾ ಇರುತ್ತೆ ಒಂದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ನಿಮಗೆ ಪೀರಿಯಡ್ಸ್ ರಿಲೇಟೆಡ್ ಸಮಸ್ಯೆಗಳಾಗಿರ್ಬಹುದು ಎಗ್ ರಿಲೇಟೆಡ್ ಸಮಸ್ಯೆಗಳಾಗಿರಬಹುದು ಅಥವಾ ಓವರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬಹುದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರಬಹುದು ಅಥವಾ ನಿಮ್ಮ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳಾಗಿರ್ಬೋದು ಇವೆಲ್ಲ ಸಹ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರು ಯಾವ ರೀತಿ ನಮ್ಮ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡಬಹುದು ಅನ್ನೋದನ್ನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ಅದನ್ನು ನೀವು ನೋಡಿದರೆ ನಿಮ್ಮ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗುತ್ತೆ ಓಕೆ ಇದಲ್ಲದೆ ನಿಮಗೆ ಇನ್ನು ಎಕ್ಸ್ಟ್ರಾ ಟಿಪ್ಸ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಹಾಗೆ ಜಾಸ್ತಿ ಲೈಕ್ಸ್ ಕೊಟ್ಟರೆ ಸಹ ನಾನು ಅರ್ಥ ಮಾಡ್ಕೊಳ್ತೀನಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಸೊ ನೀವು ಜಾಸ್ತಿ ಲೈಕ್ಸ್ ಅನ್ನು ಕೊಡೋದ್ರ ಮೂಲಕ ನನಗೆ ತಿಳಿಸಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಓಕೆ ಇವತ್ತು ನಾನು ತಿಳಿಸ್ಕೊಟ್ಟಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಇದೆ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಒಂದು ಆಲ್ ಅಂತ ಆಪ್ಷನ್ ಕಾಣಿಸುತ್ತೆ ಆಲ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಸಹ ಬರತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖುಷಿಯಿಂದ ಇರಿ ಖುಷಿಯಿಂದ ಖುಷಿಯನ್ನ ಹಂಚಿ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಯು ಆಲ್